ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಯೇಸು ಕ್ರಿಸ್ತನು ಇಂಗ್ಲಿಷರ ದೇವರು ಎಂಬ ವಿಷಯದ ಮೇಲೆ 5 ಅಂಶಗಳನ್ನು ನಿಮ್ಮೊಟ್ಟಿಗೆ ನಾನು ಇವತ್ತು ಮಾತಾಡಬೇಕೆಂಬುದಾಗಿದ್ದೇನೆ. ದೇವರು ಎನ್ನುವಾಗಲೇ ಆತನನ್ನ ಯಾವುದೊಂದಕ್ಕೂ ನಾವು ಸೀಮಿತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಭಾಷೆಗಾಗಲಿ, ಸ್ಥಳಕ್ಕಾಗಲಿ, ಭಾವನೆಗಳಿಗಾಗಲಿ ನಾವು ಸೀಮಿತಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು ಹೇಳುತ್ತೇವೆ, ದೇವರು ಸರ್ವವ್ಯಾಪಿ, ಸರ್ವಜ್ಞಾನಿ, ಸರ್ವಶಕ್ತನು ಎಂಬುದಾಗಿ ಹೇಳುವಾಗ ಆತನು ಎಲ್ಲಾ ಕಡೆಗಳಲ್ಲಿ ಇರುವಂತವನಾಗಿರುವುದರಿಂದ ಆತನನ್ನ ಒಂದು ನಿರ್ದಿಷ್ಟವಾದಂತ ವಿಷಯಕ್ಕೆ ನಾವು ಆತನನ್ನ ಸೀಮಿತಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲನೇ ಅಂಶ ನಾನು ಹೇಳಿಕ್ಕೆ ಬರುವಂಥದ್ದು, ಲೋಕದಲ್ಲಿ ದೇವರೆಂದು ಅನುಯಾಯಿಸುವವರಲ್ಲಿ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತವರು ಅನೇಕರಿದ್ದಾರೆ. ನಾವು ನೋಡು ಕೇಳ್ತೇವೆ, ಉನ್ನತ ಸ್ಥಾನದಲ್ಲಿ ಇರುವಂತವರಿಂದ ಹಿಡಿದು ಸಮಾಜದಲ್ಲಿ ಹೀನ ಸ್ಥಿತಿಯಲ್ಲಿರುವಂತವರವರೆಗೂ ಯೇಸು ಕ್ರಿಸ್ತನನ್ನ ದೇವರು ಎಂಬುದಾಗಿ ಹಿಂಬಾಲಿಸುವಂತವರಾಗಿದ್ದಾರೆ. ಅದರಲ್ಲಿ ಯಾವುದೇ ಜಾತಿ, ಭಾಷೆ, ಭೇದ, ಕುಲ, ಮತ ಯಾವುದೂ ಇರುವುದಿಲ್ಲ. ಪ್ರತಿ ವಿಷಯದಲ್ಲಿ ಯೇಸು ಸ್ವಾಮಿ ದೇವರು ಎಂಬುದಾಗಿ ಎಲ್ಲರೂ ಹಿಂಬಾಲಿಸುವಂತವರಾಗಿದ್ದಾರೆ. ಎರಡನೇ ವಿಷಯ, ಯೇಸು ಜನಿಸಿದಂತಹ ಸ್ಥಳವು ಲೋಕದ ಮಧ್ಯ ಸ್ಥಳವಾಗಿದೆ. ಭೌಗೋಳಿಕವಾಗಿ ನಾವು ನೋಡುವಾಗ ಈ ಲೋಕದ ಮಧ್ಯಸ್ಥಾನ ಯಾವುದು ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನು ಜನಿಸಿದಂತಹ ಸ್ಥಳವನ್ನು ನಮಗೆ ತೋರಿಸಿಕೊಡುತ್ತದೆ. ಬೈಬಲ್ನ ಪ್ರಕಾರವಾಗಿಯೂ ಸಹ ಯೆಸೆಕೀಯೇಲನ ಗ್ರಂಥದಲ್ಲಿ 5ನೇ ಅಧ್ಯಾಯ 5ನೇ ವಚನವನ್ನು ನಾವು ಓದುವಾಗಲೂ ಮತ್ತು 20, 38ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದುವಾಗಲೂ ಯೆರೂಸಲೇಮ್ ಎಂಬ ಸ್ಥಳವು ಲೋಕದ ಮಧ್ಯಸ್ಥಳವಾಗಿದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಹೇಗೆಂದರೆ, ಒಂದು ಉದಾಹರಣೆಗೆ ಹೇಳಬೇಕಾದ್ರೆ, ಒಂದು ನೀರಿನಲ್ಲಿ ಒಂದು ಕಲ್ಲನ್ನು ನಾವು ಹಾಕುವಾಗ ಆ ಕಲ್ಲು ತನ್ನ ಸುತ್ತಲೂ ಏನು ಮಾಡುತ್ತೆ, ಅಲೆಗಳನ್ನ ಅದು ಪ್ರಚುರಪಡಿಸುತ್ತದೆ. ಆ ರೀತಿಯಾಗಿ ಯೇಸು ಕ್ರಿಸ್ತನು ಮಧ್ಯಸ್ಥಳದಲ್ಲಿ ಹುಟ್ಟಿದ್ದರಿಂದ ಆತನ ವಾಕ್ಯವು ಲೋಕದ ಎಲ್ಲಾ ಕಡೆಗಳಲ್ಲಿ ಹಬ್ಬಿತು ಎಂಬುದಾಗಿ ನಾವು ನೋಡುತ್ತೇವೆ. ಹೇಗೆಂದರೆ, ದೇವರ ವಾಕ್ಯದಲ್ಲಿ ಹೇಳುತ್ತದೆ, ಯೆರೂಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮಾರದಲ್ಲಿಯೂ, ಲೋಕದ ಕಟ್ಟ ಕಡೆಯವರೆಗೂ ಈ ಶುಭ ವರ್ತಮಾನವನ್ನ ಸಾರಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳಲ್ಪಡುತ್ತದೆ. ಅಂದರೆ ಮಧ್ಯಸ್ಥಾನದಿಂದ ಹಿಡಿದು ರೌಂಡ್ ಆಗಿ, ಅಂದರೆ ಎಲ್ಲಾ ಕಡೆಗಳಲ್ಲಿ, ಒಂದು ಒಂದು ಮಧ್ಯಸ್ಥಳದಲ್ಲಿ ಹೇಗೆ ಒಂದು ಕಲ್ಲು ಹಾಕಲ್ಪಟ್ರೆ ಒಂದು ಅಲೆಗಳು ಎಲ್ಲಾ ಕಡೆಗಳಲ್ಲಿ ಒಂದೇ ರೀತಿಯಾಗಿ ಹೋಗುತ್ತದೋ ಆ ರೀತಿಯಾಗಿ ದೇವರು ಆ ಸ್ಥಳದಲ್ಲಿ ಹುಟ್ಟಿದನು ಎಂಬುದಾಗಿ ನಾವು ನೋಡುತ್ತೇವೆ. ಮೂರನೇ ವಿಷಯ, ಯೇಸು ಸ್ವಾಮಿ ಎಲ್ಲೋ ಬೇರೆ ಆ ಸ್ಥಳದಲ್ಲಿ ಹುಟ್ಟಿಲ್ಲ. ನಾವು ಸೀಮಿತವಾಗಿರುವಂತ, ನಾವು ಸೇರಿರುವಂತ ಏಷ್ಯಾ ಖಂಡಕ್ಕೆ ಸೇರಿದವರಾಗಿದ್ದಾರೆ. ನೋಡಿದವಾಗ ಆಫ್ರಿಕಾ, ಏಷ್ಯಾ, ಯುರೋಪ್ ಎಂಬ ಖಂಡಗಳ ಮಧ್ಯ ಸ್ಥಳದಲ್ಲಿ ದೇವರನ್ನ ಒಂದು ಸ್ಥಳಕ್ಕೆ, ಒಂದು ಜಾಗಕ್ಕೆ, ಒಬ್ಬ ವ್ಯಕ್ತಿಗೆ, ಒಂದು ಭಾಷೆಗೆ ನಾವು ಸೀಮಿತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಆತನ ಎಲ್ಲಾ ಸ್ಥಳಗಳಲ್ಲಿ ಇರುವುದರಿಂದ ನಾವು ಹುಟ್ಟಿದಂತ, ನಾವಿರುವಂತ, ನಾವು ಸೇರಿದಂತ ಏಷ್ಯಾ ಖಂಡಕ್ಕೆ ಆತನು ಸೇರಿದವನಾಗಿದ್ದಾನೆ. ಯೇಸು ಮಾತಾಡಿದಂತ ಭಾಷೆ ಯಾವುದು ಗೊತ್ತಾ? ಇಂಗ್ಲಿಷರ ದೇವರಲ್ಲ, ಇಂಗ್ಲಿಷ್ ಅಲ್ಲ. ಆತನು ಯಾವತ್ತು ಇಂಗ್ಲಿಷ್ ಮಾತನಾಡಲೇ ಇಲ್ಲ. ಆತನು ಮಾತಾಡಿದಂತ ಭಾಷೆ ಅರಾಮಿಕ್. ಒಂದು ವೇಳೆ ಬೇರೆ ಇಬ್ರೂ ಮತ್ತು ಗ್ರೀಕ್ ಪದಗಳನ್ನು ಆತನು ಉಪಯೋಗಿಸಿರಬಹುದು, ಆದರೆ ಆತನು ಪೂರ್ತಿಯಾಗಿ ಅರ್ಯಾಮಿಕ್ ಅಲ್ಲಿ ಮಾತಾಡದೇನೆ ಹೊರತು ಇಂಗ್ಲಿಷಲ್ಲಿ ಆತನು ಎಂದಿಗೂ ಮಾತನಾಡಲಿಲ್ಲ. ಪ್ರಿಯರೇ, ಭಾಷೆ ಮುಖ್ಯ ಅಲ್ಲ. ದೇವರು ನಾವು ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರೂ ಸಹ ಆತನು ನಮ್ಮ ಪ್ರಾರ್ಥನೆಯನ್ನ, ನಮ್ಮ ಎಲ್ಲ ವಿಷಯಗಳನ್ನು ಆತನು ಗ್ರಹಿಸುವಂತ ದೇವರಾಗಿದ್ದಾನೆ. ನಾವು ನೋಡಿದ್ರೆ 1300ಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ ಸತ್ಯವೇದವು ಒಂದು ಭಾಷಾಂತರವಾಗಿದೆ. ಅಂದ್ರೆ ಇನ್ನು ಸ್ವಲ್ಪ ಭಾಷೆಗಳು ಮಾತ್ರ ಉಳಿದಿದೆ. ಲೋಕದ ಎಲ್ಲಾ ಭಾಷೆಗಳಲ್ಲಿ ಸತ್ಯವೇದವು ಇದೆ ಅಂದ್ರೆ ಭಾಷೆ ಅದಕ್ಕೆ ಅಡ್ಡಿಯಲ್ಲ. ಪ್ರಿಯರೆ, ಮತ್ತು ಯೇಸು ಸ್ವಾಮಿಯ ತೊಡಗಿದಂತ ವೇಷವನ್ನ, ಉಡುಗೆ ತೊಡುಗೆಯನ್ನು ನಾವು ನೋಡಿದಾಗ ಆತನ ಯಾವತ್ತು ಸೂಟು ಬೂಟು ಹಾಕಲೇ ಇಲ್ಲ. ಅನೇಕರು ಹೇಳ್ತಾರೆ ಆತನು ಫಾರಿನ್ ದೇವರು, ಆ ಇಂಗ್ಲಿಷರ ದೇವರು, ಆತನು ಹಂಗೆ ಹೀಗೆ ಎಂಬುದಾಗಿ ಹೇಳ್ತಾರೆ. ಆತನ ಭಾಷೆ ಇಂಗ್ಲಿಷ್ ಅಲ್ಲ, ಆತನ ವೇಷ ಇಂಗ್ಲಿಷ್ ಅವ್ರದ್ದಲ್ಲ, ಆತನ ಪ್ರೀತಿ ಇಂಗ್ಲಿಷ್ ಅವ್ರದ್ದಲ್ಲ, ಯಾವುದೂ ಅಲ್ಲ. ಯೇಸು ಸ್ವಾಮಿಯು ದೇವರಾಗಿದ್ದಾನೆ. ಆತನು ಎಲ್ಲರಿಗೂ ಸರಿಸಮಾನವಾಗಿ ಆತನು ಪ್ರೀತಿಸುವಂತ ದೇವರಾಗಿದ್ದಾನೆ. ಅದರಿಂದ ದೇವರು ಎಂಬುದಾಗಿ ಹೇಳುವಾಗ
ಒಂದು ನಿರ್ದಿಷ್ಟವಾದ ವಿಷಯಕ್ಕೆ ನಾವು ಸೀಮಿತಗೊಳಿಸಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾನು ಈ ಒಂದು 5 ಅಂಶಗಳನ್ನು ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದೇನೆ. ಮೊದಲನೆಯದು, ಲೋಕದಲ್ಲಿ ಹೆಚ್ಚಿನ ಜನರು ಯೇಸುಸ್ವಾಮಿಯನ್ನು ಅನುಯಾಯಿಸಿ ಹಿಂಬಾಲಿಸುವಂಥವರಾಗಿದ್ದಾರೆ. ಎರಡನೇದು, ಯೇಸುಸ್ವಾಮಿ ಹುಟ್ಟಿದಂಥ ಸ್ಥಳವು ಲೋಕದ ಮಧ್ಯ ಸ್ಥಳವಾಗಿದೆ. ಮೂರನೆಯದಾಗಿ, ಯೇಸುಸ್ವಾಮಿ ನಮ್ಮ ಖಂಡಕ್ಕೆ, ಏಷ್ಯಾ ಖಂಡಕ್ಕೆ ಸೇರಿದವರಾಗಿದ್ದಾರೆ. ನಾಲ್ಕನೇ ವಿಷಯ, ಯೇಸುಸ್ವಾಮಿ ಮಾತಾಡಿದಂಥ ಭಾಷೆ ಇಂಗ್ಲಿಷ್ ಭಾಷೆಯಲ್ಲ. ಆತನಿಗೆ ಭಾಷೆ ಭೇದವಿಲ್ಲ, ಎಲ್ಲ ಭಾಷೆಗಳನ್ನು ಆತನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯೇಸುವಿನ ವೇಷಧಾರಣೆಯು ಸೂಟು ಬೂಟಲ್ಲ, ಆತನು ಸಾಧಾರಣ ಜನರಲ್ಲಿ ಸಾಧಾರಣ ವ್ಯಕ್ತಿಯಾಗಿ ಜನರ ಮೇಲೆ ಕರುಣಿಸುವಂತ ವ್ಯಕ್ತಿಯಾಗಿ ಆದಿದ್ದನು. ದೇವ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ವಂದನೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ.